हाय हेलो फ्रेंड्स एल्लरिगू नमस्कार मण्णिन पात्रे अडिगेगळु चानल गे स्वागत इवत्त नानु कडिमे इंग्रेडियंट्स न बळसि निमगे हप्ळ माडोद अक्कि हप्ळ माडोद हेगे अंत हेळ्कोड्ता इदीनि बन्नि हागाद्रे माडो ओंदु विधान नोडिकोळ्ळोण ಈ ಹಪ್ಪಳ ಮಾಡೋದಕ್ಕೆ ನಾನು 2 ಕಪ್ ನಷ್ಟು ಅಕ್ಕಿಯನ್ನ 4 ದಿನಗಳ ಕಾಲ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ ಡೈಲಿ 2 ಟೈಮ್ ನಾನು ನೀರನ್ನ ಬದಲಾಯಿಸ್ತಾ ಇದ್ದೆ ಯಾಕಂದ್ರೆ ಅಕ್ಕಿ ವಾಸನೆ ಆಗಿಬಿಡುತ್ತೆ ಸೋ ಈಗ 4ನೇ ದಿನಕ್ಕೆ ನೀರನ್ನ ಬಸ್ತ್ಬಿಟ್ಟು ರಾತ್ರಿನ ಹಿಟ್ಟನ ರುಬ್ಬಿಟ್ಕೋಬೇಕು ಅಂದ್ರೆ ಮಾರು ದಿನಕ್ಕೆ ನಾವು ಅಂಬಲಿ ಮಾಡ್ಕೊಂಡಾಗ ಹಪ್ಪಳ ಹಗುರವಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತವೆ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಆಗಲಿ ಅಜ್ಜಿ ಆಗಲಿ ತಾಯಿ ಆಗಲಿ ಅವರೆಲ್ಲ ರಾತ್ರಿನೇ ರುಬ್ಬಿಡರು ಮಾರು ದಿನಕ್ಕೆ ಅಂಬಲಿ ತಯಾರಿಸಿ ಹಪ್ಪಳ ಇಡರು सो नानु हंगे माड्ता इदीनि अक्कि जास्ति तगोंडिरोदरिंद नानु इल्लि 2-3 ब्याच नल्लि इदन्न रुब्बिट्कोळ्तीनि अक्कि तुंबा सण्णगेने रुब्बबेकु कैगे अदु रवे रवे तर हत्तबारदु अष्टु नुण्णगे रुब्बिकोळ्ळबेकु नीवु नोडबहुदु ओंदसारि कैयिंद नोडि अदु रवे रवे तर अंटिकोळ्ळोके होगबारदु अक्कि 4 दिनदवरेगु नेनेसिरोदरिंद बेग कूड सण्णगुत्ते इदे तर नानु 3 ब्याच नल्लि इदन्न अक्कीन रुब्बि हाक्तीनि इदक्के अक्की बिट्टु बेरे एनु हाकिल्ल नानु बेरे पदार्थगळन्न अक्की मात्र बळसिदीनि इल्लि ईग मारन दिनक्के निमगे हप्पळ माडोदक्के हेगे रेडि माड्कोळ्ळबेकु अंत हेळ्तीनि ईग इदु 3 ब्याच नल्लि रुब्बि ओंदु प्लेट न मुच्चि हंगे बिड्तीनि इदेनु हुदुग बरल्ल आदरू कूड हप्पळ हगुरवागि बर्तवे अंत रात्रि दिननने रुब्बिट्कोबेकु निमगे अनुकूल आगलिल्ल अंद्रे मारन दिनक्कू कूड रुब्बिकोळ्ळबहुदु ಆದ್ರೆ ತುಂಬಾ ಹಗುರವಾಗಿ ಚೆನ್ನಾಗಿ ಬರಬೇಕಂದ್ರೆ ರಾತ್ರಿನೇ ರುಬ್ಬಿಟ್ಕೋಬೇಕು ಅಷ್ಟೇ ಈ ಒಂದು ಪ್ಲೇಟ್ ನ ಮುಚ್ಚಿ ನಾನು ಅದನ್ನ ಓವರ್ ನೈಟ್ ಫುಲ್ ನ ಹಿಟ್ ನ ನೆನೆಸೋದಕ್ಕೆ ಬಿಡ್ತೀನಿ ಇದು ನಾವು 2 ಕಪ್ಪಿನ ಅಳತೆಯಲ್ಲಿ ತಗೊಂಡ್ರು ಕೂಡ ತುಂಬಾ ಅಂಬಲಿ ಆಗುತ್ತೆ ಅಂದ್ರೆ ಗಂಜಿ ತುಂಬಾ ಆಗುತ್ತೆ ಬಹಳಷ್ಟು ಹಪ್ಪಳಗಳನ್ನು ನಾವು ಇಲ್ಲಿ ಮಾಡ್ಕೊಳ್ಳಬಹುದು ಈ ಒಂದು 2 ಕಪ್ ನಿಂದ 2 ಕಪ್ ಹಿಟ್ ನಿಂದ ದೊಡ್ಡ ಪಾತ್ರನೇ ತಗೊಳ್ಳಬೇಕಾಗುತ್ತೆ ಈ 2 ಕಪ್ ಅಳತೆಗೆ ನಾ ಮಾರನೆ ದಿನಕ್ಕೆ ನಿಮಗೆ ಗ್ಯಾಸ್ ಮೇಲಿನಕ್ಕಿಂತ ಒಲೆ ಮೇಲೆ ಬಹಳ ಚೆನ್ನಾಗಿ ಬೇಯುತ್ತೆ ಅಂಬಲಿ ಸೋ ಹಿಂಗಾಗಿ ನಾನು ಒಲೆ ಮೇಲೇನೇ ಮಾಡ್ತಾ ಇದೀನಿ ಈಗ ಒಂದು ದೊಡ್ಡ ಪಾತ್ರೆಗೆ ಒಂದು 8 ಕಪ್ ನಷ್ಟು ನೀರು ಹಾಕ್ತೀನಿ ಅಂದ್ರೆ 1 ಕಪ್ ಅಕ್ಕಿಗೆ 4 ರಷ್ಟು ನೀರು ಅಂದ್ರೆ ನಾನು ಇಲ್ಲಿ 2 ಕಪ್ ತಗೊಂಡಿದ್ದೀನಿ ಅದಕ್ಕೋಸ್ಕರ 8 ಕಪ್ ನಷ್ಟು ನೀರು ಹಾಕ್ತಾ ಇದೀನಿ ಇಲ್ಲಿ ನೀರು ಚೆನ್ನಾಗಿ ಕುದಿಬೇಕು ಉಪ್ಪು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟು ಬಿಡಬೇಕು ಈ ನೀರನ್ನ ನೀರು ಸರಿಯಾಗಿ ಕುದಿತಾ ಇರಬೇಕು ಆವಾಗಲೇ ನಾವು ರುಬ್ಬಿಟ್ಕೊಂಡಿರೋ ಹಿಟ್ಟನ್ನ ಹಾಕಬೇಕು ಆ ನೀರು ಸ್ವಲ್ಪ ಬಿಸಿಯಾಗಿದೆ ಅಂತ ಅನ್ಕೊಂಡು ನಾವು ರುಬ್ಬಿಟ್ಕೊಂಡಿರೋ ಹಿಟ್ಟು ಹಾಕಿದ್ರೆ ಅದು ಹಸಿ ಹಸಿಯಾಗಿ ಹಂಗೆ ಇರುತ್ತೆ ಆಮೇಲೆ ಈ ಹಿಟ್ಟು ಕೂಡ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳಬೇಕು ಅಂದ್ರೆ ಅಂಬಲಿ ಚೆನ್ನಾಗಿ ಬೆಂದಿರಬೇಕು ಅಂದ್ರೆ ಹಪ್ಪಳಗಳು ನಾವು ಮಾಡಿದಾಗ ಹರಿಯೋ ಚಾನ್ಸಸ್ ಇರಲ್ಲ ಈಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಆ ಹಿಟ್ಟನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದು ಅಂದ್ರೆ ತಳದಲ್ಲಿ ಗಟ್ಟಿಯಾಗಿರುತ್ತೆ ಮೇಲೆಲ್ಲ ನೀರ್ ಇರುತ್ತೆ ಸೋ ಹಿಂಗಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಒಂದ್ ಕೈಯಿಂದ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಒಂದ್ ಕೈಯಿಂದ ಅದು ಅಕ್ಕಿ ರುಬ್ಬಿರೋದನ್ನ ಹಾಕ್ತಾ ಇದೀನಿ ನೋಡಿ ಅಂದ್ರೆ ಗಂಟುಗಳು ಆಗೋದಿಲ್ಲ ಇಲ್ಲ ಅಂದ್ರೆ ಗಂಟುಗಳು ಆಗಿಬಿಡ್ತವೆ ನಾವು ಮೊದಲು ಹಿಟ್ಟನ್ನ ಹಾಕಿ ಆಮೇಲೆ ನಾವು ತಿರುವಕ್ಕೆ ಹೋದ್ರೆ ಗಂಟುಗಳು ಆಗಿಬಿಡ್ತವೆ ಸೋ ಒಂದ್ ಕೈಯಿಂದ ತಿರುವುತ್ತಾ ಇರಬೇಕು ಒಂದ್ ಕೈಯಿಂದ ಹಿಟ್ಟನ್ನ ಹಾಕ್ತಾ ಇರಬೇಕು ಇದು ಒಂದು ಸ್ವಲ್ಪ ತೆಳ್ಳಗಿದ್ರೂ ಪರವಾಗಿಲ್ಲ ನಾವು ರುಬ್ಬಿಟ್ಕೊಂಡಿರೋ ಹಿಟ್ಟು ಏನು ತೊಂದ್ರೆ ಇಲ್ಲ ಯಾಕಂದ್ರೆ ಇದು ಗಂಜಿ ಮಾಡ್ಕೊಳ್ಳೋದಲ್ವಾ ಇದು ನೀರು ಜಾಸ್ತಿನೇ ತಗೊಳ್ಳುತ್ತೆ ಈಗ ಒಂದೇ ಸಮನೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಉರಿ ಕೂಡ ಒಂದು ಲೆವೆಲ್ ನಲ್ಲಿ ಇಟ್ಕೊಂಡಿರಬೇಕು ಜಾಸ್ತಿ ಕೂಡ ಉರಿ ಮಾಡ್ಕೊಳ್ಳಕ ಹೋಗಬಾರದು ಅದು ನಾವು ಜೋರು ಉರಿ ಮಾಡ್ಕೊಂಡ್ಬಿಟ್ರೆ ಅದು ಕೆಳಗಡೆ ಸೀದು ಹೋದಂಗ ಆಗಿಬಿಡುತ್ತೆ ಆಮೇಲೆ ನಾವು ಇಲ್ಲಿ ಸೌಟ್ ನಿಂದ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಅದು ಒಂದು ಲೆವೆಲ್ ಒಂದು ಲೆವೆಲ್ ಗೆ ಕುದಿಯೋದು ಬೆಂದ ಬೇಯೋವರೆಗೂ ನಾವು ಇದನ್ನ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಗ್ಯಾಸ್ ಮೇಲೆ ಆದ್ರೂನು ಅಷ್ಟೇ ಸಣ್ಣ ಉರಿಯಲ್ಲಿ ಇದನ್ನ ಬೇಯಿಸ್ಕೊಳ್ಳಬೇಕು ಚೆನ್ನಾಗಿ ಬೇಯಿಸ್ಕೊಳ್ಳಬೇಕಾಗುತ್ತೆ ಏನಿಲ್ಲ ಅಂದ್ರೆ ಒಂದು 20 ನಿಮಿಷದವರೆಗೂ ಈ ಹಿಟ್ಟು ಬೇಯಬೇಕು ಗಂಜಿ ತರಾನೇ ತೆಳ್ಳಗೆ ಮಾಡ್ಕೊಂಡ್ರೂನು ಕೂಡ ಅದನ್ನ ಸರಿಯಾಗಿ ಬೇಯಿಸ್ಕೊಳ್ಳಬೇಕು ಇಲ್ಲ ಅಂದ್ರೆ ಹಪ್ಪಳಗಳಲ್ಲಿ ಹಸಿ ಹಸಿಯಾಗಿದ್ರೆ ಹಪ್ಪಳಗಳು ಚೆನ್ನಾಗಿ ಏಳೋದಿಲ್ಲ ಅಂದ್ರೆ ಈ ಪ್ಲಾಸ್ಟಿಕ್ ಶೀಟ್ ಆಗಲಿ ಅಥವಾ ಬಟ್ಟೆಯಿಂದ ಬಟ್ಟೆ ಮೇಲೆ ಹಾಕಿದ್ರು ಕೂಡ ಅದು ಏಳೋದಿಲ್ಲ ಹರ್ಕೊಂಡು ಅಲ್ಲಿಗೆ ಹತ್ಕೊಂಡು ಬಿಡ್ತವೆ ಹಪ್ಪಳಗಳು ಸರಿಯಾಗೋಲ್ಲ ಅದರ ಸಲುವಾಗಿ ನಾವು ಹಿಟ್ಟನ್ನ ಸರಿಯಾಗಿ ಬೇಯಿಸ್ಕೊಳ್ಳಬೇಕು ಇದಕ್ಕೆ ಒಂದು ಚಮಚದಷ್ಟು ಓಂ ಕಾಳು ಅಂದ್ರೆ ಅಜವಾನ ಹಾಕ್ತೀನಿ ಉಪ್ಪು ಏನಾದರೂ ಕಡಿಮೆ ಅಂತ ಅನ್ಸಿದ್ರೆ ನಾವು ಉಪ್ಪು ಈಗೂ ಕೂಡ ಹಾಕೋಬಹುದು ನಾನು ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ಸ್ತು ಇನ್ನ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಸ್ವಲ್ಪ ರುಚಿ ನೋಡಿ ಗೊತ್ತಾಗುತ್ತೆ
ಮೇಲೆ ಯಾವಾಗ್ಲೂ ಕಡಿಮೆ ಹಾಕಿದ್ರೇನೋ ಓಕೆ, ಜಾಸ್ತಿ ಹಾಕಿದ್ರೆ ತೆಗಿಯಕ್ ಆಗಲ್ವಲ್ಲ, ಉಪ್ಪು ಕಡಿಮೆನ ಹಾಕೊಳ್ಬೇಕು. ನೋಡಿ ಟೇಸ್ಟ್ ನೋಡ್ಬಿಟ್ಟು ಮತ್ತೆ ಹೆಚ್ಚು ಕಡಿಮೆ ಹಾಕೊಂಡು ಮ್ಯಾನೇಜ್ ಮಾಡ್ಕೋಬಹುದು. ಈಗ ಸಣ್ಣ ಉರಿಲೆ ನೋಡಿ, ನಾನು ಒಲೆನ ಉರಿ ಮಾಡಿಲ್ಲ, ಸಣ್ಣ ಉರಿಯಲ್ಲೆ ಇದನ್ನ ಬೇಯಿಸಕ್ ಬಿಟ್ಟಿದ್ದೀನಿ. ಅಂದ್ರೆ ಬೆಂಕಿ ಮೇಲೆನೆ ಇದು ಚೆನ್ನಾಗಿ ಗಂಜಿ ಬೇಯತ್ತೆ. ನಾನೀಗ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಪೂರ್ತಿ ಸ್ವಲ್ಪ ತಣ್ಣಗಾದ್ಮೇಲೆ ಈಗ ಈ ತರ ಇಡ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಅಂದರೆ ಹಪ್ಪಳ ಸೈಜ್ನಲ್ಲೇ ಇಡ್ತಾ ಇದ್ದೀನಿ. ನೀವು ನೋಡ್ಬೋದು ಪ್ಲಾಸ್ಟಿಕ್ ಶೀಟ್ ಮೇಲೆ ಇಟ್ಟರೆ ತೆಗೆಯೋದು ಕೂಡ ತುಂಬ ಸುಲಭ. ಕಾಟನ್ ಬಟ್ಟೆ ಮೇಲೆ ಹಾಕಿದ್ರು ಕೂಡ ಏನು ತೊಂದರೆ ಇಲ್ಲ, ಯಾಕಂದರೆ ಒಂದ್ಸಾರಿ ಕಾಟನ್ ಬಟ್ಟೆನ ಪೂರ್ತಿಯಾಗಿ ನೆನೆಸಿ ಒಂದು ಅರ್ಧ ಗಂಟೆವರೆಗೂ ಹಾಗೆ ಬಿಟ್ಬಿಡ್ಬೇಕು ಹಪ್ಪಳಗಳು ಎಲ್ಲ ಒಣಗಿದ ಮೇಲೆ. ಆ ನಂತರ ತೆಗೆಯೋದಕ್ಕೆ ಕೂಡ ತುಂಬ ಸುಲಭ ಆಗತ್ತೆ. ಮೊದಲು ಅದನ್ನ ಕಂಪ್ಲೀಟ್ ಆಗಿ ನೆನೆಸ್ಬೇಕು. ನೀವು ನೋಡ್ಬೋದು ಪ್ಲಾಸ್ಟಿಕ್ ಶೀಟ್ ಮೇಲೆ ಈ ತರ ನಾನು ಎಲ್ಲ ಹಪ್ಪಳಗಳನ್ನ ಹಾಕಿದ್ದೀನಿ. ಬಿಸಿಲಾಗೋದಕ್ಕಿಂತ ಮುಂಚೆನೆ ಬೇಗ ಹಾಕಿದ್ರೆ ಅದು ಇದು ಆಗ ಅನುಕೂಲ ಆಗುತ್ತೆ. ಈಗ ನೋಡಿ 2 ದಿನದವರೆಗೂ ನಾನು ಬಿಸಿಲಿಗೆ ಒಣಗಿಸಿದ ಮೇಲೆ ಈ ತರ ಹಪ್ಪಳಗಳು ರೆಡಿ ಆಗಿದ್ದಾವೆ. ಅವು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕಿರೋದ್ರಿಂದ ತೆಗೆಯೋದು ಕೂಡ ಬಹಳ ಸುಲಭ, ತನ್ನಿಂದ ತಾನೇ ಬಿಟ್ಕೊಂಡ್ಬಿಟ್ಟಿರ್ತವೆ ಒಣಗಿದ ಮೇಲೆ. ಇದೇನು ಕಷ್ಟದ ಕೆಲಸ ಏನಲ್ಲ. ನೋಡಿ ಈ ತರ ಹಪ್ಪಳಗಳು ಆಗಿದಾವೆ ಒಣಗಿದ ಮೇಲೆ. 2 ರಿಂದ 3 ದಿನದವರೆಗೂ ಒಣಗಿಸ್ಕೋಬೇಕು. ಬಿಸಿಲು ತುಂಬ ಇರೋದ್ರಿಂದ ನಾನು ಇಲ್ಲಿ 2 ದಿನ ಒಣಗಿಸಿದ್ದೀನಿ. ಹಪ್ಪಳನ ಕರೆದ್ಬಿಟ್ಟು ತೋರಿಸ್ತೀನಿ. ಈಗ ಒಂದೊಂದೇ ಮೀಡಿಯಂ ಫ್ಲೇಮ್ನಲ್ಲಿ ಕರಿಬೇಕು. ಎಣ್ಣೆ ಕೂಡ ಜಾಸ್ತಿ ಬಿಸಿ ಮಾಡಿ ಇಟ್ಕೊಂಡಿರಬಾರ್ದು, ಇದನ್ನ ಹಪ್ಪಳಗಳು ಸೀದ್ ಹೋಗೋ ಚಾನ್ಸಸ್ ಇರುತ್ತೆ. ಈಗ ನೋಡಿ ಇದನ್ನ ನಾನು ಈ ಥರ ಕರಿತಾ ಇದ್ದೀನಿ, ಮೀಡಿಯಂ ಫ್ಲೇಮ್ನಲ್ಲೇ ಕರಿತಾ ಇದ್ದೀನಿ. ನೀವು ನೋಡ್ಬೋದು ಇದೇ ಥರ ನಿಮ್ಗೆ ಎಷ್ಟು ಬೇಕಷ್ಟು ಹಪ್ಪಳ ಕರೀರಿ. ಹಾಗೆ ಉಳಿದಿರೋ ಒಂದು ಹಪ್ಪಳಗಳನ್ನು ನಾವು ಡಬ್ಬದಲ್ಲಿ ಸೇಫಾಗಿ ತೆಗೆದಿಟ್ಕೋಬಹುದು. ವರ್ಷಾನುಗಟ್ಟಲೆ ಆಗುವಷ್ಟು ಹಪ್ಪಳನ ನಾವು ಮಾಡಿಟ್ಕೋಬಹುದು, ಯಾವ ತೊಂದರೆನೂ ಇಲ್ಲ. ಹುಳಗಳು ಆಗದೆ ಇರೋ ಹಂಗೆ ಅವಾಗವಾಗ ಬಿಸಿಲಿಗೆ ಹಪ್ಪಳಗಳನ್ನು ಒಣಗಿಸಿ ಮತ್ತೆ ನಾವು ಡಬ್ಬದಲ್ಲಿ ತುಂಬಿಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ ಅಕ್ಕಿ ಹಪ್ಪಳ ಮಾಡೋದು ಹೆಂಗೆ ಅಂತ, ತುಂಬ ಸುಲಭವಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿರಿ. ಹಬ್ಬ ಹರಿದಿನಗಳಲ್ಲಿ ಮಕ್ಕಳಂತೂ ತುಂಬ ಇಷ್ಟಪಡ್ಕೊಂಡು ತಿಂತಾರೆ. ಈ ಹಪ್ಪಳ ಸಂಡಿಗಳಿದ್ರೇ ಹಬ್ಬ ಒಂದು ಚಂದ. ಆದರೆ ಹಪ್ಪಳಗಳು ಹುಳು ಆಗದೆ ಇರೋಂಗೆ ನೋಡ್ಕೊಳ್ಬೇಕಷ್ಟೆ, ಅವಾಗವಾಗ ಬಿಸಿಲಿಗೆ ಒಣಗಿಸಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹಪ್ಪಳ. ನಿಮ್ಗೆ ಸಣ್ಣ ಸೈಜ್ ಬೇಕಂದ್ರೂ ಕೈಯಿಂದನೂ ಕೂಡ ಈ ಹಿಟ್ಟಿನಿಂದ ಇಡ್ಬೋದು, ಅಂದರೆ ಬಟ್ ಸಂಡಿಗೆ ಅಂತ ಹೇಳ್ತಾರೆ. ನಾನು ಅದನ್ನ ಮಾಡೋದು ಹೆಂಗಂತನೂ ನಾನು ಉತ್ತರ ಕರ್ನಾಟಕದ ಅಡುಗೆಗಳ ಚಾನಲ್ನಲ್ಲಿ ತೋರಿಸಿದ್ದೀನಿ ಈಗಾಗಲೇ. ಇದು ಒಂದು ಬೇರೆ ಟೈಪ್ನಲ್ಲಿ ತೋರಿಸಿದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಹಗುರವಾಗಿ ಬಂದಿರ್ತವೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿರಿ. ಇವತ್ತು ನಾನು ಮಾಡಿರೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.